ನಮಸ್ಕಾರ ಸ್ನೇಹಿತರೆ, ವೀನಸ್ ರೆಸಿಪಿ ಟೈಮ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆದಂತಹ ಬಾಳೆ ಎಲೆಯಲ್ಲಿ ಫ್ರೈ ಮಾಡುವಂತಹ ಮೀನು ಫ್ರೈಯನ್ನು ಮಾಡ್ತಾ ಇದ್ದೇನೆ. ಇದು ತುಂಬಾ ಟೇಸ್ಟಿಯಾಗಿರ್ತದೆ. ಹಾಗೆಯೇ ಈ ಮೀನನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ಫ್ರೈ ಮಾಡುವುದರಿಂದ ಈ ಬಾಳೆ ಎಲೆಯಲ್ಲಿರುವಂತಹ ಫ್ಲೇವರ್ ಎಲ್ಲ ಈ ಮೀನಿನ ಜೊತೆ ಸೇರಿ ಈ ಮೀನಿನ ಟೇಸ್ಟ್ ಹಾಗೂ ಪರಿಮಳನು ತುಂಬಾ ಚೆನ್ನಾಗಿರ್ತದೆ. ಬನ್ನಿ ಹಾಗಾದರೆ ಈ ಫಿಶ್ ಫ್ರೈಯನ್ನು ಯಾವ ಥರ ಮಾಡುವುದಂತ ನೋಡುವ. ನಾನಿಲ್ಲಿ ಎರಡು ಪಾಂಪ್ಲೆಟ್ ಮೀನನ್ನು ತಗೊಂಡಿದ್ದೇನೆ. ಇದನ್ನು ಮಾಂಜಿ ಅಂತಲೂ ಹೇಳ್ತಾರೆ. ಫಸ್ಟಿಗೆ ನಾವಿದನ್ನು ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡಬೇಕು. ಈಗ ಈ ಮೀನನ್ನೆಲ್ಲ ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಇದರ ತಲೆಯನ್ನು ಇಷ್ಟು ಮಾತ್ರ ಇಟ್ಟಿದ್ದೇನೆ, ಅದೇ ಥರ ಬಾಲವನ್ನು ಕೂಡ ಸ್ವಲ್ಪ ಇಟ್ಟಿದ್ದೇನೆ. ಇದರ ಬಾಲವನ್ನು ನಿಮಗೆ ಎಷ್ಟು ಬೇಕಂತ ನೋಡಿಕೊಂಡು ಇಡಬಹುದು. ಈಗ ಇದಕ್ಕೆ ಈ ಥರ ಕಟ್ಟು ಹಾಕಬೇಕು. ಈ ಥರ ಕಟ್ಟು ಹಾಕುವುದರಿಂದ ಈ ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮೀನಿನ ಒಳಗೆ ಎಳ್ಕೊಳ್ತದೆ. ಕಟ್ಟು ಹಾಕುವಾಗ ಸ್ವಲ್ಪ ಡೀಪಾದಂತಹ ಕಟ್ಟನ್ನೇ ಹಾಕಬೇಕು. ನಾನು ಎರಡು ಮೀನನ್ನು ಕೂಡ ಈ ಥರ ಒಳ್ಳೆ ರೀತಿಯಲ್ಲಿ ಕಟ್ ಹಾಕಿ ತಗೊಂಡಿದ್ದೇನೆ. ಈಗ ಇದಕ್ಕೆ ಫ್ರೈ ಮಾಡಲಿಕ್ಕೆ ಏನೆಲ್ಲ ಮಸಾಲೆ ಬೇಕಂತ ನೋಡುವ. ಒಂದು ಸ್ಪೂನು ಮೆಣಸಿನ ಹುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಕೊತ್ತಂಬರಿ ಹುಡಿ, ಸ್ವಲ್ಪ ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನು ಕಾರ್ನ್ಫ್ಲವರ್, ಹಾಗೆಯೇ ಒಂದು ಲಿಂಬೆಹಣ್ಣಿನ ರಸ. ಫಸ್ಟಿಗೆ ಈ ಲಿಂಬೆಹಣ್ಣಿನ ರಸದಲ್ಲೇ ಸ್ವಲ್ಪ ಮಿಕ್ಸ್ ಮಾಡುವ. ನಂತರ ಸ್ವಲ್ಪ ನೀರನ್ನು ಹಾಕಿ ಎಷ್ಟು ನೀರು ಬೇಕಂತ ನೋಡಿಕೊಂಡು ಹಾಕಬೇಕು. ಇದು ಜಾಸ್ತಿ ತೆಳು ಆಗಬಾರ್ದು. ನಂತರ ನಾನು ಒಂದು ಸ್ಪೂನಿನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ನಂತರ ಈ ಮೀನಿಗೆ ಈ ಥರ ಅಪ್ಲೈ ಮಾಡಬೇಕು. ಮೀನಿಗೆ ಮಸಾಲೆಯನ್ನು ಹಾಕುವಾಗ ಫಸ್ಟಿಗೆ ನಾವಿದಕ್ಕೆ ಕಟ್ ಕೊಟ್ಟಿದ್ದೇವಲ್ಲ, ಅದರ ಒಳಗಡೆ ಈ ಥರ ಮಸಾಲೆಯನ್ನು ತುಂಬಿಸಬೇಕು. ಈ ಥರ ಮಸಾಲೆಯನ್ನು ತುಂಬಿಸುವುದರಿಂದ ಈ ಮೀನಿಗೆ ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಹೀರಿಕೊಂಡು ಮೀನು ತುಂಬಾ ಟೇಸ್ಟಿಯಾಗಿರ್ತದೆ. ಉಪ್ಪು ಖಾರ ಎಲ್ಲ ಒಳ್ಳೆ ರೀತಿಯಲ್ಲಿ ಹಿಡಿಯುತ್ತದೆ. ಈ ಮೀನಿನ ಒಳಗಡೆಯಲ್ಲಿ ಕೂಡ ಈ ಥರ ಮಸಾಲೆಯನ್ನು ಅಪ್ಲೈ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಒಳಗಡೆ ಹಾಗೂ ಹೊರಗಡೆ ಚೆನ್ನಾಗಿ ಮಸಾಲೆಯನ್ನು ಅಪ್ಲೈ ಮಾಡಬೇಕು. ನಾನಿಲ್ಲಿ ಎರಡು ಮೀನಿಗೂ ಇದೇ ಥರ ಮಸಾಲೆನೆಲ್ಲ ಒಳ್ಳೆಯ ರೀತಿಯಲ್ಲಿ ಅಪ್ಲೈ ಮಾಡಿದ್ದೇನೆ. ಮಸಾಲೆಯನ್ನು ಹಾಕಿ ಆದ ನಂತರ ಇದನ್ನು ಅರ್ಧ ಗಂಟೆಯಿಂದ ಒಂದು ತಾಸಿನಷ್ಟು ಕಾಲ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಈಗ ನಾನು ಈ ಮೀನನ್ನು ಬಾಳೆ ಎಲೆಯಲ್ಲಿ ಫ್ರೈ ಮಾಡಲಿಕ್ಕೆ ಬೇಕಾದಂತಹ ಫಿಲ್ಲಿಂಗ್ಸನ್ನು ರೆಡಿ ಮಾಡ್ತಾ ಇದ್ದೇನೆ. ಇದನ್ನು ಮಾಡಲಿಕ್ಕೆ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಎರಡು ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಬಿಸಿಯಾದ ಮೇಲೆ ಸ್ವಲ್ಪ ಜೀರಿಗೆ, ಎರಡು ನೀರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಇದು ಸ್ವಲ್ಪ ಹೊಂಬಣಕ್ಕೆ ಬರುವಷ್ಟು ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೇನೆ. ಇದನ್ನು ಒಂದರಿಂದ ಎರಡು ನಿಮಿಷ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು. ಚೆನ್ನಾಗಿದ್ದು ಫ್ರೈ ಆದ ಮೇಲೆ ಒಂದು ಟೊಮೆಟೊ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಕೂಡ ತುಂಬಾ ಸಾಫ್ಟ್ ಆಗುವ ತನಕ ನಾವು ಈ ಟೊಮೆಟೊ ಹಣ್ಣನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಸಾಫ್ಟ್ ಆದ ಮೇಲೆ ಇದಕ್ಕೆ ಏನೆಲ್ಲ ಮಸಾಲೆ ಬೇಕು ಅದನ್ನು ಹಾಕುವ. ಸ್ವಲ್ಪ ಅರಿಶಿನ ಹುಡಿ, ಅರ್ಧ ಸ್ಪೂನಿನಷ್ಟು ಕೊತ್ತಂಬರಿ ಹುಡಿ, ಕಾಲು ಸ್ಪೂನು ಜೀರಿಗೆ ಪುಡಿ, ಒಂದು ಸ್ಪೂನು ಮೆಣಸಿನ ಹುಡಿ, ಹಾಗೆ ಒಂದು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟನ್ನು ಹಾಕಿ ಇದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು. ಈ ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಫ್ರೈ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದರಿಂದ ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಇಷ್ಟನ್ನು ಹಾಕಿ ಗ್ಯಾಸ್ ಸ್ಟವನ್ನು ಆಫ್ ಮಾಡಿದ್ದೇನೆ. ಇದನ್ನು ಒಳ್ಳೆ ರೀತಿಯಲ್ಲಿ ತಣ್ಣಗಾಕಲಿಕ್ಕೆ ಬಿಡಬೇಕು. ಇದು ಬಿಸಿಯಾಗಿರಬಾರ್ದು. ಈಗ ಇದನ್ನು ಒಂದು ಸೈಡಿಗಿಟ್ಟು ಮ್ಯಾರಿನೇಟ್ ಮಾಡಿದಂತಹ ಮೀನನ್ನು ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಒಳ್ಳೆ ರೀತಿಯಲ್ಲಿ ಬಿಸಿಯಾದ ಮೇಲೆ ನಾನು ಮ್ಯಾರಿನೇಟ್ ಮಾಡಿದಂಥ ಮೀನನ್ನು ಹಾಕ್ತಾ ಇದ್ದೇನೆ. ಈ ಮೀನನ್ನು ಎರಡು ಸೈಡಿಗೂ ಲೋ ಫ್ಲೇಮಲ್ಲಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡುವ. ಈ ಮೀನು ಕಂಪ್ಲೀಟಾಗಿ ಫ್ರೈ ಆಗೋದೇನು ಬೇಡ, ಮುಕ್ಕಾಲು ಭಾಗದಷ್ಟು ಫ್ರೈ ಆದರೆ ಸಾಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ನಾನು ಈ ಮೀನನ್ನು ತೆಗಿತಾ ಇದ್ದೇನೆ. ಹಾಗೆ ಇನ್ನೊಂದು ಮೀನನ್ನು ಕೂಡ ಇದೇ ಥರ ಫ್ರೈ ಮಾಡಿ ತೆಗಿತಾ ಇದ್ದೇನೆ. ನಂತರ ನಾನು ಒಂದು ಬಾಳೆ ಎಲೆಯನ್ನು ಈ ಥರ ಬಾಡಿಸ್ತಾ ಇದ್ದೇನೆ. ಈ ಬಾಳೆ ಎಲೆಯನ್ನು ಬಾಡಿಸದಿದ್ದರೆ ನಾವು ಇದರಲ್ಲಿ ಮೀನನ್ನು ಕಟ್ಟುವಾಗ ಈ ಬಾಳೆ ಎಲೆ ಹರಿಯುವಂಥ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಈ ಥರ ಸ್ವಲ್ಪ ಬೆಂಕಿ ಮೇಲೆ ಬಾಡಿಸಿದರೆ ಒಳ್ಳೆ ರೀತಿಯಲ್ಲಿ ಮಡಚಲಿಕ್ಕೆ ಈಸಿ ಆಗ್ತದೆ. ಇದನ್ನು ಇಷ್ಟು ಬಾಡಿಸಿದರೆ ಸಾಕು. ಈಗ ಇಲ್ಲಿ ಒಂದು ಬಾಳೆ ಎಲೆಯನ್ನು ತಗೊಂಡು ಅದರ ಮೇಲೆ ರೆಡಿ ಮಾಡಿಟ್ಟಂತಹ ಫಿಲ್ಲಿಂಗ್ಸನ್ನು ಈ ಥರ ಬಾಳೆ ಎಲೆ ಮೇಲೆ ಸ್ಪ್ರೆಡ್ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಸ್ಪ್ರೆಡ್ ಮಾಡಿ ಆದ ಮೇಲೆ ಫ್ರೈ ಮಾಡಿದಂಥ ಮೀನನ್ನು ಇದರ ಮೇಲೆ ಇಟ್ಟು ಅದರ ಮೇಲೆ ಇನ್ನೊಂದು ಸಲ ಫಿಲ್ಲಿಂಗ್ಸನ್ನು
ಹಾಕಬೇಕು. ತುಂಬ ದಪ್ಪಗೆ ಹಾಕೋದು ಬೇಡ, ಸ್ವಲ್ಪ ತೆಳುವಾಗಿ ಇದರ ಮೇಲೆ ಕಂಪ್ಲೀಟಾಗಿ ಈ ಮೀನು ಕವರ್ ಆಗುವ ಥರ ಇದರ ಮೇಲೆ ಫಿಲ್ಲಿಂಗ್ಸನ್ನು ಹಾಕಬೇಕು. ಫಿಲ್ಲಿಂಗ್ಸನ್ನು ಹಾಕಿ ಆದ ಮೇಲೆ ಈ ಬಾಳೆ ಎಲೆಯನ್ನು ಈ ಥರ ಮಡಚಬೇಕು. ನಿಧಾನವಾಗಿ ಸ್ವಲ್ಪ ಟೈಟಾಗಿ ನಾಲ್ಕು ಕಡೆಯಿಂದಲೂ ಈ ಥರ ಮಡಚಬೇಕು. ಮಡಚೋದು ಸ್ವಲ್ಪ ಟೈಟಾಗಿಯೇ ಮಡಚಬೇಕು, ಇಲ್ಲದಿದ್ದರೆ ಈ ಮೀನು ಸರಿಯಾಗಿ ಫ್ರೈ ಆಗೋದಿಲ್ಲ, ಫ್ರೈ ಮಾಡುವಾಗ ಮೀನು ಜಾರ್ತದೆ. ಬಾಳೆ ಎಲೆಯನ್ನು ಈ ಥರ ಗಟ್ಟಿಯಾಗಿ ಮಡಚಿ ಆದ ನಂತರ ಈ ಥರ ಒಂದು ನೂಲಿನ ಸಹಾಯದಿಂದ ಇದನ್ನು ಗಟ್ಟಿಯಾಗಿ ಕಟ್ಟಬೇಕು, ಅಥವಾ ಈ ಬಾಳೆ ಗಿಡದಲ್ಲಿ ಬರುವಂತಹ ಹಗ್ಗದಿಂದಲೂ ನೀವು ಇದನ್ನು ಕಟ್ಟಬಹುದು. ನಾನು ಈ ಬಾಳೆ ಗಿಡದ ಹಗ್ಗವನ್ನೇ ಇದಕ್ಕೆ ಉಪಯೋಗಿಸ್ತಾ ಇದ್ದೇನೆ. ನಂತರ ಈ ಉದ್ದ ಇರುವಂತಹ ಹಗ್ಗವನ್ನು ಕಟ್ ಮಾಡಿ ತೆಗಿತಾ ಇದ್ದೇನೆ. ನೋಡಿ, ಈಗ ಇದು ರೆಡಿಯಾಗಿದೆ. ಈಗ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ಒಂದು ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿದರೆ ಸಾಕು, ಎಣ್ಣೆ ಒಳ್ಳೆಯ ರೀತಿಯಲ್ಲಿ ಬಿಸಿಯಾದ ಮೇಲೆ ಈ ಬಾಳೆ ಎಲೆಯಲ್ಲಿ ಕಟ್ಟಿದಂಥ ಮೀನನ್ನು ಇದರಲ್ಲಿ ಫ್ರೈ ಮಾಡಬೇಕು. ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. 2 ನಿಮಿಷದ ನಂತರ ನಾನಿದನ್ನು ಮಗಚ್ತಾ ಇದ್ದೇನೆ. ಹೀಗೇ 2 ನಿಮಿಷಕ್ಕೊಮ್ಮೆ ಇದನ್ನು ಮಗಚ್ತಾನೆ ಇರಬೇಕು. ಈಗ 2 ನಿಮಿಷ ಆದ ಮೇಲೆ ಇನ್ನೊಂದು ಸೈಡಿಗೂ ಇದೇ ಥರ ಮಗಚ್ತಾ ಇದ್ದೇನೆ. ಈ ಥರ 2-2 ನಿಮಿಷಕ್ಕೊಮ್ಮೆ ನೀವು ಮಗಚಿತಾನೆ 7-8 ನಿಮಿಷ ಈ ಮೀನನ್ನು ಫ್ರೈ ಮಾಡಬೇಕು. ತುಂಬ ಹೊತ್ತಿದ್ದನ್ನು ಫ್ರೈ ಮಾಡಬೇಕಂತಿಲ್ಲ, ಯಾಕೆಂದರೆ ಈ ಮೀನನ್ನು ನಾವು ಮೊದಲೇ ಚೆನ್ನಾಗಿ ಫ್ರೈ ಮಾಡಿದ್ದೇವೆ. ಈಗ ಈ ಬಾಳೆ ಎಲೆಯ ಫ್ಲೇವರ್ ಎಲ್ಲ ಈ ಮೀನಿಗೆ ಒಳ್ಳೆ ರೀತಿಯಲ್ಲಿ ಸೇರಿಕೊಂಡು ಈ ಮೀನಿನ ಪರಿಮಳ ಹಾಗೂ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ. ನೋಡಿ, ಈಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ. ಈ ಬಾಳೆ ಎಲೆ ಸುಟ್ಟು ಹೋಗಬಾರ್ದು, ಸುಟ್ಟು ಹೋದರೆ ಅದು ಅಷ್ಟು ಚೆನ್ನಾಗಿರುವುದಿಲ್ಲ. ಈಗ ಈ ಮೀನನ್ನು ತೆಗೆದು ಸ್ವಲ್ಪ ತಣ್ಣಗಾದ ನಂತರ ನಾವಿದನ್ನು ಬಿಡಿಸುವ. ಬಿಸಿ ಬಿಸಿ ಇರುವಾಗ ಸ್ವಲ್ಪ ಕಷ್ಟ ಆಗ್ತದೆ ಬಿಡಿಸಲಿಕ್ಕೆ, ಅದಕ್ಕೆ ಸ್ವಲ್ಪ ತಣ್ಣಗಾದ ಮೇಲೆ ಈ ಥರ ಬಿಡಿಸಿದರೆ ತುಂಬ ಈಸಿಯಾಗಿ ಇದು ಬಿಡಿಸಲಿಕ್ಕೆ ಆಗ್ತದೆ. ನೋಡ್ಬೋದು ಯಾವ ಥರ ಇದು ಫ್ರೈ ಆಗಿದೆ ಅಂತ. ಈ ಬಾಳೆ ಎಲೆ ಕೂಡ ಜಾಸ್ತಿ ಸುಟ್ಟು ಹೋಗಲಿಲ್ಲ. ಎಷ್ಟೊಂದು ಸೂಪರ್ ಆದಂತಹ ಫಿಶ್ ಫ್ರೈ ರೆಡಿಯಾಗಿದೆ. ಇದರ ಪರಿಮಳ ಹಾಗೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಈ ರೆಸಿಪಿ ನೋಡಿ ನಿಮಗೆ ಇಷ್ಟ ಆದರೆ ನೀವು ಸಹ ಈ ಥರದ ಒಂದು ಫಿಶ್ ಫ್ರೈ ಮಾಡಿ ಎಂಜಾಯ್ ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.